ಇಲ್ಲಿ ಏನು ಊಟ ಮಾಡ್ತಾ ಇದ್ರು ಅಭಿಮಾನಿಗಳಿಗೆ ಏನೊಂದು ಊಟದ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರೆ ಎಲ್ಲ ಒಂದೇ ತರ ಡ್ರೆಸ್ ಹಾಕೊಂಡು ತಿಂತ ಶೇರಿಂಗ್ ಅಲ್ಲಿ ತಿಂತಾ ನಿಂತಿದ್ದಾರೆ ಅವರನ್ನ ಮಾತಾಡಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮದು ಮೈಸೂರು ಮೈಸೂರಿಂದ ಹೌದು ಸರ್ ಏನು ಎಲ್ಲ ಒಂದೇ ತರ ಡ್ರೆಸ್ ಹಾಕಿದ್ರಲ್ಲ ಏನು ಸರ್ ಟೀಮ್ ಇದು ನಮ್ಮ ಯೂನಿಫಾರ್ಮ್ ಸರ್ ಇದು ನಾವು ಮೇಂಟೇನ್ ಮಾಡ್ತಾ ಇದೀವಿ ಆಕ್ಚುಲಿ ಬರೋ ಫ್ಯಾನ್ಸ್ ಫಾಲೋವರ್ಸ್ ಎಷ್ಟು ತುಂಬಾ ಜನ ಬರ್ತಾ ಇದ್ದಾರೆ ಅವರನ್ನ ಮೇಂಟೇನ್ ಮಾಡಕ್ಕೆ ಅಂತ ನಮಗೆ ಕೊಟ್ಟಿರೋ ಯೂನಿಫಾರ್ಮ್ ಸರ್ ಇದು ನೆನ್ನೆ ರಾತ್ರಿಯಿಂದ ಇಲ್ಲ ಇದ್ರು ಹೌದು ಹೌದು ನೆನ್ನೆ ಬಂದಿದ್ವಿ ತಿರ್ಗಾ ಹೆಣ್ಮಕ್ಕಳೆಲ್ಲ ನೈಟ್ ಟೈಮ್ ಇರಬಾರದು ಅಂತ ಬಾಸ್ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿರೋದ್ರಿಂದ ನಾವು ಬೆಳಗ್ಗೆ ಬಂದಿದೀವಿ ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ಬೆಳಗ್ಗೆ ಬಂದ್ವಿ ಸರ್ ಒಂದು 8:30 ಅಲ್ಲಿ 8:30 8:30 ಇಂದ ಇಲ್ಲ ಇದ್ರಾ ಇಲ್ಲ ಇದೀವಿ ಸರ್ ಎಷ್ಟು ಜನ ಬರ್ತಾ ಇದ್ದಾರೆ ನಿಮ್ಮ ಅಂದಾಜು ಬೆಳಗ್ಗೆ ಆಲ್ರೆಡಿ ಹೆಣ್ಮಕ್ಕಳು ಒಂದು 100 ಜನ ಮೇಲೆ ಬಂದು ಹೋಗಿದ್ದಾರೆ ಹೆಣ್ಮಕ್ಕಳು ಬಂದು ಹೋಗಿದ್ದಾರೆ ಗಂಡಮಕ್ಕಳು ಲೆಕ್ಕ ಹೇಳಕ್ಕಾಗಲ್ಲ ಸರ್ ಗಂಡಮಕ್ಕಳು 3 ಲಕ್ಷ ವರೆಗೂ ಬಂದಿದ್ದಾರೆ ಸರ್ ನೆನ್ನೆ ರಾತ್ರಿ ಇಲ್ಲಿವರೆಗೂ 4 ಲಕ್ಷ ಜನ ಬಂದಿರಬಹುದು ಸರ್ ತುಂಬಾನೇ ಪ್ರೀತಿಯಿಂದ ಇಟ್ಟ ಅಭಿಮಾನಿಗಳು ಊರಿಂದ ಊರಿಂದ ಬಂದಿದ್ದಾರೆ ಅಷ್ಟೇ ಅಲ್ಲ ಬಾಸ್ ಒಂದು ಮಾತಿಗೆ ಬೆಳೆ ಕೊಟ್ಟು ಎಲ್ಲರನ್ನು ದವಸ ಧಾನ್ಯಗಳನ್ನು ದಾನ ಮಾಡಿದ್ದಾರೆ ಸರ್ ತುಂಬಾನೇ ವಿಶೇಷ ಬರ್ತಿದೆ ಸರ್ ಇದೇನಿದು ನಿಮಗೆಲ್ಲ ಯೂನಿಫಾರ್ಮ್ ನಿಮ್ಮ ಬಾಸ್ ಏ ಕೊಟ್ಟಿದ್ದಾ ಅಥವಾ ನೀವು ಮಾಡ್ಸ್ಕೊಳಕ ಬಂದಿದ್ದೀರಾ ಬಾಸ್ ಕಡೆಯಿಂದ ಸಂಘದ ಕಡೆಯಿಂದ ನಮ್ಮ ಸಂಘದ ಕಡೆಯಿಂದ ಕೊಟ್ಟಿರೋದಿದೆ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಕಡೆಯಿಂದ ನಮಗೆ ಈಗ ಬಂದಿರೋದು ಸರ್ ನೀವು ಇಲ್ಲಿ ಇವತ್ತು ಮುಗಿಯೋವರೆಗೂ ಕೆಲಸ ಮಾಡ್ತೀರಾ ಹೌದು ಸರ್ ಏ ಫೈನ್ ಎಲ್ಲರಿಗೂ ಅಭಿಮಾನಿಗಳಿಗೆಲ್ಲ ಅಡಿಗೆ ಮಾಡ್ತೀರಾ ಸರ್ ಬರಿ ಅಭಿಮಾನಿಗಳಿಗೆ ನಾನು ನೋಡ್ತಾ ಇದೀನಿ ಬರಿ ಒಂದು ವೆರೈಟಿ ಅಲ್ಲ 4-5 ವೆರೈಟಿ ಇದೆ ಸ್ವೀಟ್ ಇದೆ ವಡೆ ಇದೆ ಮೊಸರು ಬಜ್ಜಿ ಇದೆ ಹೆಂಗಿದೆ ಫುಡ್ ಹೆಂಗಿದೆ ಸೂಪರ್ ಇದೆ ಫ್ರೆಶ್ ಇದೆ ಒಳ್ಳೆ ಕ್ವಾಲಿಟಿ ಯಾಕಂದ್ರೆ ಬಾಸ್ ಒಂದು ಉದ್ದೇಶದಿಂದ ಬಾಸ್ ದೋ ಅಭಿಮಾನಿಗಳು ಊರಿಂದ ಬಂದಿರ್ತಾರೆ ಯಾರು ಹಸುಕನ ಹೋಗಬಾರದು ಅನ್ನೋ ಒಂದು ಉದ್ದೇಶದಿಂದ ಬಾಸ್ ಇದ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಅವರ ಹಬ್ಬ ಅಂದ್ರೆ ಒಂದು ಜಾತ್ರೆನೇ ಈ ವರ್ಷನೂ ಆಲ್ಮೋಸ್ಟ್ ಜಾತ್ರೆನೇ ಅವರು ಏನು ಗ್ರ್ಯಾಂಡ್ ಆಗಿ ಮಾಡೋದು ಬೇಡ ಏನು ಬೇಡ ಅಂತ ಹೇಳಿದ್ರು ಕೂಡ ಅದು ಜಾತ್ರೆ ತರನೇ ಆಗ್ತಾ ಇದೆ ಬಟ್ ಒಂದು ಕಮ್ಮಿ ಏನಪ್ಪಾ ಅಂತ ಹೇಳಿದ್ರೆ ಪಟಾಕಿ ತರ್ತಿಲ್ಲ ಕೇಕ್ ತರ್ತಿಲ್ಲ ಹೂವಿನಾರ ತರ್ತಾ ಇಲ್ಲ ಅಲ್ಲ ನಿಮಿಷ ಅದು ತರ್ತಾ ಇಲ್ಲ ಅದು ಅದ್ರ ಬದಲು ದವಸ ಧಾನ್ಯ ತಗೊಂಡ್ಬನ್ನಿ ಅದನ್ನ ಅನಾಥಾಶ್ರಮಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು ಇದನ್ನೆಲ್ಲ ಕೇಳಿದಾಗ ನಿಮಗೆ ಸ್ಟಾರ್ಟಿಂಗ್ ಏನು ಅನಿಸ್ತು ಅಂತ ಸೊ ಒಂದು ರೋಮಾಂಚನ ಆಯ್ತು ನಮಗೆ ನಿಜ ಯಾಕಂದ್ರೆ ಫಸ್ಟ್ ಟೈಮ್ ಇದು ನಮಗೂ ಹೊಸದು ಬಾಸ್ ಒಂದು ಹೇಳಿದ ತಕ್ಷಣ ಮಾಡೋದಕ್ಕೆ ನಮಗೂ ತುಂಬಾನೇ ಖುಷಿ ಆಯಿತು ಅಷ್ಟೇ ಅಭಿಮಾನಿ ಎಲ್ಲರೂ ಸಹಕರಿಸಿದ್ದಾರೆ ಸಲ ಊರಿದ ಊರಿದ ತುಂಬಾನೇ ಕೊಟ್ಟು ಸಹಕರಿಸಿದ್ದಾರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮಗೆ ನಿಮಗೂ ಖುಷಿ ಆಯ್ತಾ ಇದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್ ಆಕ್ಚುಲಿ ಆತರ ಬಾಸ್ ಈ ತರ ಹೇಳಿದಾಗ ತುಂಬಾ ಖುಷಿ ಆಯ್ತು ಬಿಕಾಸ್ ಎವ್ರಿ ಇಯರ್ ದುಡ್ಡು ವೇಸ್ಟ್ ಮಾಡೋ ಬದಲು ಇದು ತುಂಬಾ ಬ್ಲೆಸ್ಸಿಂಗ್ ಆಗಿರುತ್ತೆ ಅವರಿಗೆ ಒಬ್ಬರು ಹೊಟ್ಟೆ ತುಂಬೋದ್ರಿಂದ ಬಾಸ್ ಗೆ ತುಂಬಾ ಬ್ಲೆಸ್ಸಿಂಗ್ ಇಯರ್ ಆಗಿರುತ್ತೆ ಈ 2019 ಅದರಲ್ಲೂ ಸಿದ್ಧಗಂಗಾ ಮಠಕ್ಕೆ ಕೊಡ್ತೀನಿ ಅದು ಇನ್ನು ತುಂಬಾ ಒಳ್ಳೆ ಕೆಲಸ ದೇವರಿರೋ ಜಾಗ ದೇವರ ಜಾಗಕ್ಕೆ ನೀವು ತಂದು ಕೊಟ್ಟಿರೋದಲ್ಲ ಹೋಗಿ ಸೇರುತ್ತೆ ಹೌದು ಸರ್ ನಮ್ಮ ಬಾಸ್ ಏನು ಹೇಳ್ತಾ ನಾವು ಖುಷಿ ತುಂಬಾ ಖುಷಿ ಆಯ್ತು ಸರ್ ಓಕೆ ಈಗ ಒಂದಷ್ಟು ಅಂತೂ ಕರೆಕ್ಟ್ ಆಗಿದೆ ನೆನ್ನೆ ರಾತ್ರಿಯಿಂದ ಯಾರ್ಯಾರು ಬರ್ತಾರೆ ನಾವು ನೋಡ್ತಾ ಇದೀವಿ ಒಂದಷ್ಟು ತಂದು ಹಾಕಿಯರ್ ಈಗ ಐಟಮ್ಸ್ ಎಲ್ಲ ತುಂಬಿದೆ ಸರ್ ಅದನ್ನ ನೀವು ತಗೊಂಡು ಹೋಗಿ ಅಲ್ಲಿ ಕೊಡೋದಕ್ಕೆ ನೀವು ಹೋಗ್ತೀರಾ ಹೆಲ್ಪ್ ಮಾಡ್ತೀರಾ ಇಲ್ಲ ಸರ್ ಅದು ಸಂಘದ ಕಡೆಯಿಂದ ದೊಡ್ಡ ದೊಡ್ಡವರು ಅಂತ ಮಾಡ್ತಾ ಇದ್ದಾರೆ ಬಾಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ನೀವು ಹೋಗ್ತೀರಾ ಖಂಡಿತ ಖಂಡಿತ ಫೈನಲಿ ಎಲ್ಲ ಸರಿ ನಿಮ್ಮ ಬಾಸಿಗೆ ಒಂದ್ಸಲ ವಿಶ್ ಮಾಡ್ಬಿಡಿ ಜೋರಾಗಿ ಯಜಮಾನ ಟ್ರೇಲರ್ ನೋಡಿದ್ರಾ ಹೆಂಗಿದೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಒನ್ಸ್ ಅಗೇನ್ ಡಿ ಬಾಸ್ ಗೆ ಥ್ಯಾಂಕ್ ಯು.